Hey guys, welcome back to my channel. ಇವತ್ತಿನ ಅರ್ನಿಂಗ್ ಕೂಡ ಒಂದು ವಿಥೌಟ್ ಇನ್ವೆಸ್ಟ್ಮೆಂಟ್ ಲೂಟ್ ಬಗ್ಗೆ ಇರುತ್ತೆ. ಸೊ ನಿನ್ನೆ ವಿಡಿಯೋ ಯಾರೆಲ್ಲ ಕಂಪ್ಲೀಟ್ ಆಗಿ ನೋಡಿದ್ದೀರಾ, ಸೊ ಅವರಿಗೆಲ್ಲ ಒಂದು ಮೈಂಡ್ ಬಂದಿರುತ್ತೆ. ಸೊ ಈ ಒಂದು ಅರ್ನಿಂಗ್ ನ ಕಂಪ್ಲೀಟ್ ಆಗಿ ನಾನು ಮಾಡಿದ್ದೆ ಅಥವಾ ಮಾಡಿಲ್ಲ, ಸೊ ಇವಾಗ ಮಾಡಬೇಕು ಇಲ್ಲ ಮುಂದೆ ಮಾಡಬಾರ್ದು ಅಂತ. ಸೊ ಯಾರ್ಯಾರಿಗೆ ಈ ಒಂದು ಅರ್ನಿಂಗ್ ನ ಮಾಡಬೇಕು ಅಂತ ಅನ್ಸಿರುತ್ತೋ ಅವರು ಕಂಪಲ್ಸರಿ ರೆಫರ್ ನ ಮಾಡಲೇಬೇಕು, ಒಂದರಿಂದ ಎರಡು. ಸೊ ರೆಫರ್ ಮಾಡಿದ್ಮೇಲೆ ಮಾತ್ರ ಅವರ ಒಂದು ಕಾಯಿನು ಯು ಎಸ್ ಡಿ ಟಿಗೆ ಟರ್ನ್ ಆಗಕ್ಕೆ ಸಾಧ್ಯ ಗೈಸ್. ಅದುವರೆಗೂ ನೀವು ರೆಫರ್ ಮಾಡಲಿಲ್ಲ ಅಂದ್ರೆ ಯು ಎಸ್ ಡಿ ಟಿಗೆ ಟರ್ನ್ ಆಗಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ನೀವು ಎಷ್ಟು ಅರ್ನಿಂಗ್ ಮಾಡಿರ್ತೀರೋ ಅದರಲ್ಲಿ ಸೊ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೀವು ಅರ್ನಿಂಗ್ ನ ವಿಡ್ರಾ ಕೂಡ ಮಾಡ್ಕೋಬಹುದು. ವಿಡ್ರಾ ಗೆ ಅಮೌಂಟ್ ನಾನು ಕಂಪ್ಲೀಟ್ ತೋರಿಸಿದ್ದೀನಿ. ಸೊ ಅದರದೇ ಒಂದು ವಿಡಿಯೋದಲ್ಲಿ ಸಿಮಿಲರ್ ಆಪ್, ಸೊ ಈ ಒಂದು ಅಪ್ಲಿಕೇಶನ್ ಅನ್ನು ಇವತ್ತಿನ ಒಂದು ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಹೇಗಿರುತ್ತೆ, ಹೇಗಿರಲ್ಲ, ಸೊ ಕಮೆಂಟ್ ನ ಮಾಡಿ. ಅದಕ್ಕೂ ಮುಂಚೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆನ್ ಇಟ್ಕೊಂಡಿರಿ ಗೈಸ್. ಸೊ ಸಪೋರ್ಟ್ ಬೇಕು ಗೈಸ್. ಇವತ್ತು 4ನೇ ವಿಡಿಯೋ ಬರ್ತಾ ಇದೆ, 5 ದಿನ ಚಾಲೆಂಜ್, 4ನೇ ವಿಡಿಯೋ ಇದು. ಇನ್ನ ಒಂದು ವಿಡಿಯೋ ಬರುತ್ತೆ, ಸೊ ಅದು ಕೂಡ ಧಮಾಕ ಅರ್ನಿಂಗ್ ಆಗಿರುತ್ತೆ ವಿಥೌಟ್ ಇನ್ವೆಸ್ಟ್ಮೆಂಟ್ ಲೂಟ್ ಬಗ್ಗೆ. ಸೊ ನಿನ್ನೆ ಹಾಕಿ ತರನೇ ಈ ಒಂದು ವಿಡಿಯೋ, ಸೊ ಸಿಮಿಲರ್ ಆಗಿದೆ. ಇದನ್ನ ಆಲ್ಮೋಸ್ಟ್ ಗೊತ್ತಿರಲ್ಲ ಅನ್ಕೊಂಡಿದ್ದೀನಿ, ಬನ್ನಿ ಗೈಸ್ ತಡ ಮಾಡದೆ. ಗೈಸ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ನ ಕೊಟ್ಟಿರ್ತೀನಿ, ಲೂಟ್ ಲಿಂಕ್ ನ. ಸೊ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ಪ್ಲೇ ಸ್ಟೋರ್ ಗೆ ಬರ್ತೀರಾ. ಸೊ ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಕಾಣಿಸುತ್ತೆ, ಪಾಪ್ ಗೇಮ್ ಅಂತ. ಇದು ಗೇಮಿಂಗ್ ಅಪ್ಲಿಕೇಶನ್ ಅಲ್ಲ, ಏನೇ ತರ ಸಿಮಿಲರ್ ಅಪ್ಲಿಕೇಶನ್ ಟಾಸ್ಕ್ ಮಾಡಿ ಅರ್ನಿಂಗ್ ನ ಮಾಡೋದು. ಸೊ ರೇಟಿಂಗ್ಸ್ ನೋಡಿ, 4.6 ರೇಟಿಂಗ್ಸ್ ಇದೆ, 29 MB ಅಪ್ಲಿಕೇಶನ್ ಸಿಮಿಲರ್ ಆಗಿದೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಪನ್ ಮಾಡಿ ಈ ಒಂದು ಪೇಜ್ ಗೆ ಬರ್ತೀರಾ. ಸೊ ಇಲ್ಲಿ ಸ್ಲೈಡ್ ನ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಈ ಒಂದು ಪೇಜ್ ಗೆ ಬರ್ತೀರಾ. ಸೊ ಇಲ್ಲಿ ಟ್ರೈ ಟವ್ ಅಂತ ಇದೆ, ಸೊ ಕ್ಲಿಕ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು ಆಪ್ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ಮೈ ಆಪ್ಷನ್ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ದು ಲಾಗಿನ್ ಪೇಜ್ ಕಾಣಿಸುತ್ತೆ. ನಿಮ್ದು ಮೊಬೈಲ್ ನಂಬರ್ +91 ಇಂಡಿಯಾ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಕೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೊಬೈಲ್ ನಂಬರ್ ನ ಹಾಕಿ ಒಂದು ಓಟಿಪಿ ಬರುತ್ತೆ. ಓಟಿಪಿ ಎಂಟರ್ ಮಾಡ್ಕೊಂಡು ಅಗ್ರಿ ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವೇಸಿ ಪಾಲಿಸಿ ಕಂಪ್ಲೀಟ್ ರೀಡ್ ನ ಮಾಡ್ಕೊಳ್ಳಿ, ಸಪೋಸ್ ಟೈಮ್ ಇದ್ರೆ ಮಾತ್ರ. ಸೊ ರೀಡ್ ನ ಮಾಡ್ಕೊಂಡು ಲಾಗಿನ್ ಅಂತ ಕೊಡಿ. ಲಾಗಿನ್ ಕೊಟ್ಟಿದ್ಮೇಲೆ ಅಪ್ಲಿಕೇಶನ್ ಈ ರೀತಿ ಓಪನ್ ಆಗಿರುತ್ತೆ. ನೋಡ್ಕೋಬಹುದು ಅಪ್ಲಿಕೇಶನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಗೋಲ್ಡ್ ಕಾಯಿನ್ ಸಪ್ಲಿಮೆಂಟ್ ರಿಸೀವ್ ಅಂತ ಇದೆ, ಹಾಗೆ ಪಾಪ್ ಗೇಮ್ ಪ್ರೈಸ್ ಫುಲ್ ರಿಸೀವ್ ಅಂತ ಇದೆ. ಸೊ ಟಾಪ್ ಅಲ್ಲಿ ಸೊ ಬ್ಯಾನರ್ ಶೋ ಆಗ್ತಾ ಇದೆ. ಫಸ್ಟ್ ಗೋಲ್ಡ್ ಟ್ರಾನ್ಸ್ಫರ್ ಮತ್ತೆ ಗೋಲ್ಡ್ ಬೈ ಗೋಲ್ಡ್ ರಿಯಲ್ ಲೈ ಮತ್ತೆ ಇನ್ವೈಟ್ ಫ್ರೆಂಡ್, ಇಷ್ಟು ಆಪ್ಷನ್ಸ್ ಇದೆ. ಸೊ ಇಲ್ಲಿ ನೋಡ್ಕೋಬಹುದು ಮೈ ಆಪ್ಷನ್ ಕ್ಲಿಕ್ ನ ಮಾಡ್ಕೊಡಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ಒಂದು ಪೇಜ್ ಕಾಣಿಸ್ತದೆ. ನೋಡ್ಕೋಬಹುದು ಅಂತ 0 ಕಾಯಿನ್ಸ್ ಇದೆ, ಯಾವುದೇ ರೀತಿ ಕಾಯಿನ್ಸ್ ಇಲ್ಲ ಗೈಸ್. ಸೊ ನೀವೇನು ಮಾಡ್ಬೇಕು, ನೀವು ವಾಪಸ್ ಹೋಮ್ ಸೆಕ್ಷನ್ ಗೆ ಬನ್ನಿ. ಹೋಮ್ ಸೆಕ್ಷನ್ ಬಂದಾಗ ನೋಡ್ಕೋಬಹುದು ಇಲ್ಲಿ ಗೋಲ್ಡ್ ಕಾಯಿನ್ ಸಪ್ಲಿಮೆಂಟ್ ಅದ ನೋಡಿ, ಸಪ್ಲಿಮೆಂಟ್ ಅದೇ ನೋಡಿ. ಸೊ ಇಲ್ಲಿ ರಿಸೀವ್ ಅಂತ ಇರುತ್ತೆ. ಇಲ್ಲಿ 10 ಅಂದ್ರೆ 11 ಇದು ಹೇಗೆ ಅಂದ್ರೆ ಆಡ್ಸ್ ನ ವಾಚ್ ಮಾಡಿ ಅರ್ನಿಂಗ್ ನ ಮಾಡೋದು, ಸೇಮ್ ಟು ಸೇಮ್ ಸಿಮಿಲರ್ ನಿನ್ನೆ ಅಪ್ಲಿಕೇಶನ್ ತರನೇ. ಸೊ ರಿಸೀವ್ ಅಂತ ಕೊಟ್ರೆ ಒಂದು ಆಡ್ ಬರುತ್ತೆ, ಆಡ್ ನ ಕಂಪ್ಲೀಟ್ ವಾಚ್ ನ ಮಾಡಿ ಒಂದು 20-30 ಸೆಕೆಂಡ್ಸ್ ಆಡ್ ಇರುತ್ತೆ. ಸೊ ಒಂದು ಆಡ್ ಗೆ ನಿಮಗೆ 100 ಕಾಯಿನ್ಸ್ ಕೊಡ್ತಾ ಹೋಗ್ತಾರೆ ಗೈಸ್. ಸೊ ಆಲ್ಮೋಸ್ಟ್ ಆ ಒಂದು 100 ಕಾಯಿನ್ಸ್ ಎಷ್ಟು ಸಮ ಅಂತ ಮುಂದೆ ಹೇಳ್ತೀನಿ. ಸೊ ಇದನ್ನ ಕಂಪ್ಲೀಟ್ ಆಗಿ ಆಡ್ ನ ವಾಚ್ ಮಾಡ್ಕೊಳ್ಳಿ, ಆಡ್ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಸೀವ್ ಅಂತ ಬರುತ್ತೆ, ಒಂದು 2 ಮಿನಿಟ್ ಟೈಮ್ ಕೇಳುತ್ತೆ ನೆಕ್ಸ್ಟ್ ಆಡ್ ಬರಕ್ಕೆ. ಸೊ ಅವಾಗ ನೀವು ಕಾಯಿಲೆ ಅವಶ್ಯಕತೆ ಇಲ್ಲ, ಮೈ ಆಪ್ಷನ್ ಕ್ಲಿಕ್ ನ ಮಾಡ್ಕೊಳ್ಳಿ, ಮತ್ತೆ ಹೋಮ್ ಕ್ಲಿಕ್ ಮಾಡಿ 2 ಮಿನಿಟ್ಸ್ ಮುಗ್ದೋಗ್ಬಿಟ್ಟಿರುತ್ತೆ ಗೈಸ್. ಸೊ ಸಿಂಪಲ್ ಆಗಿ ಇಲ್ಲಿ ರಿಸೀವ್ ಅಂತ ಕೊಡ್ರಿ, ಮತ್ತೆ ಒಂದು ಆಡ್ ಬರುತ್ತೆ. ಸೊ ಮತ್ತೆ ಕ್ಲಿಕ್ ನ ಮಾಡ್ಕೊಳ್ಳಿ, ಕ್ಯಾನ್ಸಲ್ ಎಲ್ಲ ಮಾಡಿ, ಮತ್ತೆ 100% ರಿಸೀವ್ ಆಗಿರುತ್ತೆ. ಸೊ ಮತ್ತೆ 2 ಮಿನಿಟ್ಸ್ ರನ್ ಬರುತ್ತೆ, ಮತ್ತೆ ಮೈ ಸೆಕ್ಷನ್ ಕ್ಲಿಕ್ ನ ಮಾಡ್ಕೊಳ್ಳಿ, ಹೋಮ್ ಸೆಕ್ಷನ್ ಕ್ಲಿಕ್ ನ ಮಾಡಿ 2 ಮಿನಿಟ್ಸ್ ಮುಗ್ದೋಗಿರುತ್ತೆ. ಸೊ ಸಿಂಪಲ್ ಆಗಿ ನೋಡ್ಕೋಬಹುದು, ಇಲ್ಲಿ ನನ್ನ ಹತ್ರ ಇವಾಗ 0 ಕಾಯಿನ್ಸ್ ಇತ್ತು. ಸೊ ನೋಡ್ಬೋದು 100 ಕಾಯಿನ್ಸ್ಗೆ 11 ರೂಪಾಯಿ ವ್ಯಾಲ್ಯೂ ಇದೆ. ಸೊ ಒಂದಿನಕ್ಕೆ ನಿಮಗೆ 10 ಆಡ್ ಬರ್ತಾ ಇದ್ರೆ ಆಲ್ಮೋಸ್ಟ್ ನಿಮಗೆ 110-120 ರೂಪಾಯಿ ಅರ್ನಿಂಗ್ ಆಯಿತು. ಮಿಕ್ಕ ಇದೆಲ್ಲ ಹೇಗೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಓಪನ್ ಮಾಡಿ ತಿಳಿಸ್ಕೊಡ್ತೀನಿ, ಬನ್ನಿ ಗೈಸ್. ನೋಡ್ಕೋಬಹುದು ಅಪ್ಲಿಕೇಶನ್ ಓಪನ್ ಆಗಿರುತ್ತೆ. ಸೊ ಮೈ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಕ್ಲಿಕ್ ಮಾಡ್ಕೊಂಡು ನನ್ನ ಹತ್ರ 1200 ಕಾಯಿನ್ಸ್ ಇದೆ. ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 136.80 ರೂಪಾಯಿ ಇದೆ. ಸೊ ಇದು ಒಂದಿನದ ಅರ್ನಿಂಗ್. ನಿಮ್ಗೆ ಕೂಡ ಇಷ್ಟೇ ಆಗುತ್ತೆ ಅಂತ ಹೇಳಲ್ಲ, 100 ರೂಪಾಯಿ ಆಗ್ಬೋದು, 110 ರೂಪಾಯಿ ಆಗ್ಬೋದು, 90 ರೂಪಾಯಿ ಆಲ್ಮೋಸ್ಟ್ 90 ರೂಪಾಯಿ ಮೇಲ್ಗಡೆ ಆಗುತ್ತೆ, 100 ರೂಪಾಯಿ ಮೇಲ್ಗಡೆ ಆಗ್ಬೋದು, 150 ರೂಪಾಯಿ ಒಳಗಡೆ ಆಗುತ್ತೆ. ಯಾಕೆಂದ್ರೆ ಕಾಯಿನ್ಸ್ ಟು ವ್ಯಾಲ್ಯೂ ಸ್ವಲ್ಪ ಅಪ್ ಡೌನ್ ಆಗ್ತಾನೆ ಹೋಗುತ್ತೆ. ಸೊ ಚೇಂಜಸ್ ಬಿಟ್ಟು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಅರ್ನಿಂಗ್ ನ ಮಾಡ್ತೀರಾ ಅಂತ. ಸೊ ಇದಕ್ಕೆ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ, ಒಂದಿನಕ್ಕೆ 10 ಆಡ್ಸ್ ಕಂಪಲ್ಸರಿ. ಅದರ ಫಿಕ್ಸ್ ಗೈಸ್, ನೀವು ಪ್ಲಾನ್ ನ ಪರ್ಚೇಸ್ ಮಾಡಲಿ ಏನು ಮಾಡಕ್ಕೆ ಹೋಗ್ಬೇಡಿ. ಸೊ ನೀವೇನು ಮಾಡಬೇಕು ಅಂದ್ರೆ ಇದರಲ್ಲಿ ವಿಡ್ರಾ ಅದು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದ್ರೆ, ಸೊ ಟಾಪ್ ಅಲ್ಲಿ ರಿಯಲ್ ನೇಮ್ ಅಂತ ಇದೆ. ಸೊ ರಿಯಲ್ ನೇಮ್ ಕ್ಲಿಕ್ ನ ಮಾಡ್ಕೊಳ್ಳಿ. ನೀವು ಯಾವಾಗ ರಿಯಲ್ ನೇಮ್ ಕ್ಲಿಕ್ ಮಾಡ್ತಿರೋ ಈ ಒಂದು ಪೇಜ್ ಗೆ ಬರ್ತಾರೆ, ಇಲ್ಲಿ ಫೇಸ್ ರಿವ್ಯೂ ಮತ್ತೆ ಹ್ಯೂಮನ್ ರಿವ್ಯೂ ಅಂತ ಇದೆ. ಸೊ ನಿಮಗೆ ಸ್ಟಾರ್ಟಿಂಗ್ ಒಂದು 3 ಚಾನ್ಸ್ ಕೊಟ್ಟಿರ್ತಾರೆ ಫೇಸ್ ರಿವ್ಯೂ ಅಂದ್ರೆ. ಡೈರೆಕ್ಟ್ ಒಂದು ಫೇಸ್ ಅನ್ಲಾಕ್ ನ ಹೇಗೆ ಮಾಡ್ತಿರೋ ಒಂದು ಫೋನ್ ಅಲ್ಲಿ ಅದೇ ರೀತಿ ಫೇಸ್ ರಿವ್ಯೂ ನ ಮಾಡಬೇಕು. ಅವರು ಲೆಫ್ಟ್ ಟು ರೈಟ್ ಟರ್ನ್ ಆಗಿ ಅಂತಾರೆ. ಸೊ ಈ ರೀತಿ ಟರ್ನ್ ಆದ್ರೆ ಸಾಕು, ನಿಮಗೆ ಆಲ್ಮೋಸ್ಟ್ ಆಲ್ ಫೇಸ್ ರಿವ್ಯೂ ಸಕ್ಸಸ್ ಆಗುತ್ತೆ. ಸಪೋಸ್ ನೀವು ಫೇಸ್ ವೆರಿಫಿಕೇಶನ್ ಅಲ್ಲಿ ಒಂದು 3 ಸಲ ಫೇಲ್ಯೂರ್ ಆಯಿತು ಅಂದ್ರೆ ನೆಕ್ಸ್ಟ್ ಹ್ಯೂಮನ್ ರಿವ್ಯೂಗೆ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಹ್ಯೂಮನ್ ರಿವ್ಯೂ ಕ್ಲಿಕ್ ಮಾಡ್ಕೊಂಡಾಗ ಈ ಒಂದು ಪೇಜ್ ಗೆ ಬರ್ತೀರಾ. ಫಸ್ಟ್ ನ್ಯಾಷನಾಲಿಟಿ, ನೇಮು, ಮತ್ತೆ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಗೆ ಡೈರೆಕ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ನೋಡ್ಬೋದು ವ್ಯಾಲಿಡ್ ಫೋಟೋ ಅಂತ ಇದೆ. ಸೊ ಇಲ್ಲಿ ಫೋಟೋ ಮೇಲೆ ಯಾವ ಐ ಡಿ ಕಾರ್ಡ್ ಆಗಿರ್ತಾರೋ ಆ ಒಂದು ಐ ಡಿ ಕಾರ್ಡ್ ಹಿಡ್ಕೊಂಡು ಒಂದು ಸೈನ್ ಮಾಡ್ಕೊಂಡ್ರೆ ನಿಮ್ಗೆ ಡೇಟ್ ಆಫ್ ಬರ್ತ್ ಸಮೇತ ಸೈನ್ ಮಾಡ್ಕೊಂಡು ಈಗ
ಇನ್ವೈಟ್ನ ಮಾಡಬೇಕು. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದರಿಂದ ಎರಡು ಇನ್ವೈಟ್ ಬೇಕೇ ಬೇಕು. ನೀವು ಎಷ್ಟು ಜನ ಇನ್ವೈಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಅರ್ನಿಂಗ್ನ ಮಾಡ್ಬೋದು. ಸಪೋಸ್ ನಿಮಗೆ ಹೇಗೆ ಅಂದರೆ ಈ ಅರ್ನಿಂಗಲ್ಲಿ ನಿಮಗೆ ಆಲ್ಮೋಸ್ಟ್ ಅರ್ನಿಂಗ್ನ ಮಾಡಿರ್ತೀರಲ್ವ, ಅದರಲ್ಲಿ 5-10% ವಿತ್ಡ್ರಾ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸಪೋಸ್ ನೀವು ಒಂದು ಇನ್ವೈಟ್ನ ಮಾಡ್ತೀರಾ ಅಂದ್ಕೊಳ್ಳಿ, ನೀವು ಡೈರೆಕ್ಟಾಗಿ 5-10% ನೀವು ಅರ್ನಿಂಗಲ್ಲಿ ವಿತ್ಡ್ರಾನ ಕೂಡ ನೀವು ಮಾಡ್ಕೋಬೋದು. ವಿತ್ಡ್ರಾ ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಗಾಯ್ಸ್. ವಿತ್ಡ್ರಾಗೆ ಹೋಗೋಕ್ಕಿಂತ ಮುಂಚೆ ವಾಪಸ್ ಮೈ ಸೆಕ್ಷನ್ಗೆ ಬನ್ನಿ. ಮೈ ಸೆಕ್ಷನ್ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಕೋಬೋದು ಫಿಲ್ ಇನ್ವಿಟೇಷನ್ ಕೋಡ್ ಅಂತಿದೆ, ಮೂರನೇ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನನ್ನ ಒಂದು ಇನ್ವಿಟೇಷನ್ ಕೋಡು ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ಚೆಕ್ ಮಾಡ್ಕೋದು. ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀವಿ, ಸೊ ಚೆಕ್ ಮಾಡ್ಕೊಂಡು ಇಲ್ಲಿ ಒಂದು ಇನ್ವಿಟೇಷನ್ ಕೋಡ್ನ ಟೈಪ್ನ ಮಾಡ್ಕೊಂಡು ಓಕೆ ಅಂತ ಕೊಡಿ. ಕೊಟ್ಟಿದ ಮೇಲೆ ಇನ್ವಿಟೇಷನ್ ಕೋಡ್ ಸಕ್ಸಸ್ಫುಲ್ಲಾಗಿ ಬೈಂಡ್ ಆಗಿರುತ್ತೆ. ಸೊ ನಿಮಗೂ ಕೂಡ ನೀವು ರೆಫರ್ ಮಾಡಿರ್ತೀರಲ್ವಾ ಅದೇ ರೀತಿ ನೀವು ಕೂಡ ಅವ್ರಿಗೆ ಈ ಥರನೇ ಇನ್ವಿಟೇಷನ್ ಕೋಡ್ನ ಬೈಂಡ್ನ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ ಅಪ್ಲಿಕೇಶನಲ್ಲಿ ಹೇಗೆ ವಿತ್ಡ್ರಾ ಮಾಡೋದು ಅಂತ. ನಿಮ್ಮ ಹತ್ರ ಗೋಲ್ಡ್ ಅರ್ನಿಂಗ್ ಮಾಡಿರ್ತಾರೆ, ಗೋಲ್ಡ್ ಕೊಯ್ ಅರ್ನಿಂಗ್ನ ಮಾಡಿರ್ತಾರೆ, ಟಾಪಲ್ಲಿ ಗೋಲ್ಡ್ ಟ್ರಾನ್ಸ್ಫರ್ ಅಂತ ಇದೆ. ಸೊ ಗೋಲ್ಡ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದು ಗೋಲ್ಡ್ ಎಲ್ಲ ಯು ಎಸ್ ಡಿ ಟಿಗೆ ಟರ್ನ್ ಆಗಿರುತ್ತೆ. ನೆಕ್ಸ್ಟ್ ಯು ಎಸ್ ಡಿ ಇಂದ ಟರ್ನ್ ಆಗಿದ್ಮೇಲೆ ನಿಮ್ಗೆ ಅದಕ್ಕಿಂತ ಮುಂಚೆ ಹೇಗೆ ಅಂದರೆ ಗೋಲ್ಡ್ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನಿಮ್ಮದು ರಿಯಲ್ ಎಮ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಆಗೇ ಇರಬೇಕು. ರಿಯಲ್ ಎಮ್ ಆಗಿರಲಿಲ್ಲ ಅಂದರೆ ಗೋಲ್ಡ್ ಟ್ರಾನ್ಸ್ಫರ್ ಆಗೋಕ್ಕೆ ಸ್ವಲ್ಪ ಕಷ್ಟ. ಕಷ್ಟ ಅಂದರೆ ಆಗದೇ ಇಲ್ಲ ಗೈಸ್, ರಿಯಲ್ ಎಮ್ ಫಸ್ಟು ಆಮೇಲೆ ಗೋಲ್ಡ್ ಟ್ರಾನ್ಸ್ಫರ್ ನೆಕ್ಸ್ಟ್ ಬರುತ್ತೆ, ಸ್ಟೆಪ್ಸ್ ಎಲ್ಲ ಅದು ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ನಿಮ್ಮದು ಗೋಲ್ಡ್ ಎಲ್ಲ ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಫರ್ ಆದಮೇಲೆ ಸೇಮ್ ನೆನ್ನೆ ಹೇಳಿದೆಲ್ವ ಅದೇ ರೀತಿ ವಿತ್ಡ್ರಾ ಕೂಡ ಈ ಅಪ್ಲಿಕೇಶನ್ ಕೂಡ ಇದೆ. ಸಿಂಪಲ್ ಆಗಿ ಯು ಎಸ್ ಡಿ ಟಿ ಅಲ್ಲಿ ಏನು ಕೊಟ್ಟಿರ್ತಾರೋ ಅದು ಟಿ ಆರ್ ಸಿ 20 ಆಗಿರ್ಬೋದು, ಇಲ್ಲ ಬಿ ಇ ಪಿ 20 ಆಗಿರ್ಬೋದು, ಈ ರೀತಿ ಯು ಎಸ್ ಡಿ ಟಿ ಯಾವ ಥರ ಕೇಳ್ತಿರ್ತಾರೋ ಆ ಒಂದು ಕ್ರಿಪ್ಟೋ ಕರೆನ್ಸಿಗೆ ನೀವು ವಿತ್ಡ್ರಾ ಮಾಡಬೇಕು ಅಂದರೆ ಒಂದು ಬಿನಾನ್ಸ್ ಅಪ್ಲಿಕೇಶನ್ ಇರಬೇಕು, ಇಲ್ಲ ಕಾಯಿನ್ ಡಿ ಸಿ ಎಕ್ಸ್, ಇಲ್ಲ ಎನಿ ಎಕ್ಸ್ಚೇಂಜ್ ಕ್ರಿಪ್ಟೋ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಇದ್ರೆ ಸಾಕು ಗೈಸ್. ಅದರಲ್ಲಿ ಹೋಗ್ಬಿಟ್ಟು ನೀವು ಡೆಪಾಸಿಟ್ ಲಿಂಕ್ ಇರುತ್ತೆ ಅಲ್ವಾ, ಅದು ಅಡ್ರೆಸ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ನಿಮ್ಗೆ ಎಷ್ಟು ಅಮೌಂಟ್ ವಿತ್ಡ್ರಾ ಮಾಡಬೇಕು ಅಂದರೆ ಇಷ್ಟು ಪರ್ಸೆಂಟೇಜ್ ಮಾಡಿ ವಿತ್ಡ್ರಾ ಮಾಡಬೇಕು. ನೀವು ಅರ್ನಿಂಗ್ ಮಾಡೋದ್ರಲ್ಲಿ 5-10% ಮಾತ್ರ ವಿತ್ಡ್ರಾ ಎಲಿಜಿಬಲ್ ಆಗಿರ್ತೀರಾ, ಇಲ್ಲಾಂದರೆ ಕಂಪ್ಲೀಟ್ ಆಗಿ ಎರಡು ಕೂಡ ಅಂದರೆ ನೀವು ಎಷ್ಟು ಅರ್ನಿಂಗ್ ಮಾಡಿರ್ತೀರೋ ಅಷ್ಟು ವಿತ್ಡ್ರಾ ಮಾಡೋಕ್ಕೆ ಆಗಲ್ಲ ಗೈಸ್. ನೀವು ಎಷ್ಟು ಅಂದರೆ 5-10% ಮಾತ್ರ ಎಲಿಜಿಬಲ್ ಆಗಿರ್ತೀರೋ ಅಷ್ಟು ಮಾತ್ರ ವಿತ್ಡ್ರಾ ಮಾಡ್ಕೋಬೇಕು. ಸಪೋಸ್ ನಿಮಗೆ ಒಂದು 100 ರೂಪಾಯಿ ಅರ್ನಿಂಗ್ ಮಾಡಿದ್ರೆ ಅನ್ಕೊಳ್ಳಿ, ಫಸ್ಟ್ ಡೇ ವಿತ್ಡ್ರಾ ಬಂದ್ಬಿಟ್ಟು 10 ರೂಪಾಯಿ ಅಂತ ಅರ್ನಿಂಗ್ ಇರುತ್ತೆ. ಐ ಮೀನ್ ನೆಕ್ಸ್ಟ್ ಡೇ ಏನಾಗಿರುತ್ತೆ 5+5 10% ಆಗಿರುತ್ತೆ, ನೆಕ್ಸ್ಟ್ 20-30 ರೂಪಾಯಿ, ಅದು ನೆಕ್ಸ್ಟ್ 50-60 ರೂಪಾಯಿ, ಈ ರೀತಿ ಹೋಗ್ತಿರುತ್ತೆ. ನಿಮಗೇನು ಅಂದರೆ ಮೈನ್ ಆಗಿ ಇನ್ವೈಟ್ನ ಮಾಡಬೇಕು, ಒಂದು ಆಲ್ಮೋಸ್ಟ್ 4-5 ಜನ ಇನ್ವೈಟ್ನ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿತ್ಡ್ರಾಗೆ ಎಲಿಜಿಬಲ್ ಕಂಪ್ಲೀಟ್ ಆಗಿ ಆಗ್ತೀರಾ. ಅದು ಎಷ್ಟು ಅಂದರೆ 5-10% ಮಾತ್ರ, ಡೈಲಿ ಬೈ ಡೈಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾರು ಕೂಡ ಮಿಸ್ ಅಂದರೆ ಮಾಡ್ಕೋಬೇಡಿ, ಫೇಸ್ ವೆರಿಫಿಕೇಶನ್ ಕಷ್ಟ ಅಂದರು ಈ ಅಪ್ಲಿಕೇಶನ್ ಲೀವ್ನ ಮಾಡ್ಕೊಳ್ಳಿ, ಇದಕ್ಕಿಂತ ಬೆಟರ್ ಅಪ್ಲಿಕೇಶನ್ ತರ್ತೀನಿ ಗೈಸ್, ಸಪೋರ್ಟ್ನ ತೋರಿಸಿ ಅಷ್ಟೇ ಗೈಸ್. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಾಡಿ ಇಟ್ಕೊಂಡಿರಿ. ಬೈ ಗೈಸ್, ನೆಕ್ಸ್ಟ್ ಸಿಗ್ತೀನಿ.